ನವರಾತ್ರಿ ಪೂಜೆ ನಿಮಗೆ ಮಾಡಿಕೊಳ್ಳಲು ಸಾಧ್ಯ ಆಗ್ತಿಲ್ವಾ? ಹಾಗಾದ್ರೆ ಈ ಒಂದು ದಿನ ನೀವು ಪೂಜೆ ಮಾಡಿಕೊಳ್ಳಿ ಸಾಕು, ಸಕಲ ದೋಷಗಳು ತೀರಿ ಹೋಗಿ ಸಕಲ ಸತ್ಫಲಿತಗಳು ನಿಮ್ಮ ಹಿಂದೆ ಇರುತ್ತವೆ. ದಸರಾ ಶರನ್ನವರಾತ್ರಿ 9 ದಿನಗಳು ಜಗನ್ಮಾತೆಯಾದ ಜಗಜ್ಜನನಿ ದುರ್ಗೆಯನ್ನ ಪೂಜಿಸುವುದು ವಾಡಿಕೆ. ಈ 9 ದಿನಗಳಲ್ಲಿ ಆ ಜಗನ್ಮಾತೆಯನ್ನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ರೂಪದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಸಕಲ ಸಂಪತ್ತನ್ನ, ಅಷ್ಟ ಐಶ್ವರ್ಯಗಳನ್ನ ಹೊಂದಬಹುದು ಎಂದು ಭಕ್ತರ ನಂಬಿಕೆ. ಆದರೆ ಕೆಲವೊಮ್ಮೆ ಈ 9 ದಿನಗಳ ಪೂಜೆ ಮಾಡಲು ಕೆಲವರಿಗೆ ಸಾಧ್ಯ ಆಗುವುದಿಲ್ಲ. ಅಂಥವರು ಯಾವ ಸಂದೇಹಗಳಿಗೆ ಎಡೆಕೊಡದೆ ಈಗ ನಾವು ತಿಳಿಸುವ ಪ್ರಕಾರ ಈ 3 ದಿನ ಪೂಜೆ ಮಾಡಿಕೊಂಡ್ರೆ ಸಾಕು, 9 ದಿನಗಳು ಪೂಜೆ ಮಾಡಿದಷ್ಟು ಫಲ ಸಿಗುತ್ತದೆ. ಮೂಲ ನಕ್ಷತ್ರ ದಿನ ಅಂದ್ರೆ ಸರಸ್ವತಿ ಪೂಜೆ ಮಾಡುವ ಸಪ್ತಮಿಯ ದಿನ 3 ದಿನ ಪೂಜೆ ಮಾಡಿಕೊಂಡ್ರೆ ಸಾಕು, 9 ದಿನ ಮಾಡಿದ ಪುಣ್ಯ ಫಲ ಒದಗಿ ಬರುತ್ತದೆ. ಸರಸ್ವತಿ ಪೂಜೆಯ ದಿನದಂದು ಸರಸ್ವತಿಯನ್ನ ಪೂಜಿಸಿಕೊಂಡು ಹಾಗೆಯೇ ಆಯುಧ ಪೂಜೆ, ಮಹಾನವಮಿ, ವಿಜಯದಶಮಿ ಪೂಜೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ವಿದ್ಯಾದಿ ದೇವತೆಯಾದ ಸರಸ್ವತಿಯ ದಿನ ಸರಸ್ವತಿ ಮಾತೆಯನ್ನ ಪೂಜಿಸಿಕೊಂಡು ಆಕೆಯ ಮುಂದುಗಡೆ ಪುಸ್ತಕಗಳನ್ನ, ನಾವು ವ್ಯಾಪಾರಗಳಲ್ಲಿ ಉಪಯೋಗಿಸುವ ವಸ್ತುಗಳನ್ನ ಇಟ್ಟು ಪೂಜಿಸೋದ್ರಿಂದ ಸಾಕಷ್ಟು ಲಾಭಗಳು ಉಂಟಾಗುತ್ತವೆ. ಹೀಗೆ ಸರಸ್ವತಿ ದೇವಿಯ ಪೂಜಿಸುವ ಮೂಲಕ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಸಂತಾನಕ್ಕೆ ಸದ್ವಿದ್ಯೆ, ಜ್ಞಾನವನ್ನ, ವ್ಯಾಪಾರ ಮಾಡುವವರಿಗೆ ಆ ವ್ಯಾಪಾರ ಅಭಿವೃದ್ಧಿ ಉಂಟಾಗುತ್ತದೆ. ಮುಖ್ಯವಾಗಿ ಸರಸ್ವತಿಯನ್ನ ಆಹ್ವಾನಿಸಿ ಪೂಜೆ ಮಾಡುವಾಗ ತಪ್ಪದೆ ಆಕೆಗೆ ನಿವೇದನೆಯಾಗಿ ಹಣ್ಣು, ಹೂವು ಹಾಗೂ ಕಡಲೆಯನ್ನ ನೈವೇದ್ಯವಾಗಿ ಸಮರ್ಪಿಸಿಕೊಳ್ಳಬೇಕು. ಸರಸ್ವತಿ ದೇವಿಗೆ ಪುಟಾಣಿ ಅಥವಾ ಕಡಲೆ ಅಂದ್ರೆ ಬಹಳ ಪ್ರೀತಿ. ಹೀಗಾಗಿ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ನೈವೇದ್ಯವಾಗಿ ಸಮರ್ಪಿಸಿ ಪೂಜಿಸಿಕೊಳ್ಳಬೇಕು. ಇದರಿಂದ ನವಗ್ರಹ ದೋಷಗಳು ಕೂಡ ತೊಲಗಿ ಹೋಗಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಇನ್ನು ಮುಖ್ಯವಾಗಿ ಈ ನವರಾತ್ರಿಯ 9 ದಿನಗಳಲ್ಲಿ ಪ್ರಧಾನ ಬಾಗಿಲಿಗೆ ತೋರಣಾದಿಗಳನ್ನ ಕಟ್ಟಲು ಮರೆಯಬಾರದು. ಹೀಗೆ ಜಗನ್ಮಾತೆಯರಾದ ಈ 3 ಜನರನ್ನ ಅಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿಯನ್ನ ಪೂಜಿಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ವೃದ್ಧಿಸೋದೇ ಅಲ್ಲದೆ ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ, ಕಾಮಿತಾರ್ಥಗಳು ಈಡೇರುತ್ತವೆ. ಗೊತ್ತಾಯ್ತಲ್ಲ, 9 ದಿನ ಪೂಜೆ ಮಾಡಲು ಸಾಧ್ಯ ಆಗದವರು ಈ 3 ದಿನವಾದರೂ ತಪ್ಪದೆ ಪೂಜೆ ಮಾಡಿದ್ರೆ ಇಷ್ಟಾರ್ಥಗಳು ನಮಗೆ ನೀಡುತ್ತಾಳೆ ಆ ಜಗನ್ಮಾತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಲು ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.